ಯಾಕೆ ಇನ್ನು ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾರಮ್ಮ. ಓ, ಬಂದ್ರು ಅಂತ ಕಾಣುತ್ತೆ. ಇರು, ಬಾಗಿಲು ತೆಗ್ದೇ ಇದೆ, ಒಳಗ್ ಬನ್ರಿ. ಎಷ್ಟೊತ್ತಿಗೆ ಬಾಗಿಲ ತೆಗೆಯೋದು? ಬೆವರಿಸಿ ಬೆವರಿಸಿ ಮುಳ್ಳ. ಎಲ್ಲಿದೀಯ ಕನಸಲ್ಲ? ಏಯ್, ಎಲ್ಲಿ ಎಲ್ಲಿ ಸಿಕ್ಕು ನೀನು? ಹಾ, ಏಯ್ ಏಯ್, ಸರಿ ಅಪ್ಪ, ಚೆಂಡು ತಂದ್ಯಾ? ಚೆಂಡು ಬಾಳು ತೋಟದಲ್ಲಿ. ಯಾಕ್ರಿ ಮಗನ್ ಹಾಗೆ ನುಗ್ತಿದ್ದೀರಾ? ನನ್ನ ಇಷ್ಟ ಕಣೆ, ನನ್ನ ಮಗಳವಳು, ನೋಗ್ತೀನಿ, ಬಡಿದೀನಿ, ಸಾಯಿಸ್ತೀನಿ, ಅದನ್ನ ಕೇಳಕ್ ನೀನ್ ಯಾವಳೆ? ಈ ಹಾಳಾದ ಕ್ಲಬ್ ನಮ್ಮ ಊರಿಗೆ ಬಂದಾಗ್ಲಿಂದ ನಮ್ಮನೆ ನರ್ಕ ಆಗ್ಬಿಟ್ಟಿದೆ. ಅದೇ ಸ್ವರ್ಗ, ಈ ಮನೇನೆ ನರಕ. ಮುಚ್ಚೆ ಬಾಯಿ ಮುದುಗಿ ಹೋಗ್ಬೆ, ಗಂಡನ ಮುಖ ನೋಡಿ ಅಳತ್ತಾಳೆ. ಏಯ್, ಬಸವರಾಜಪ್ಪನ ಸ್ವರ್ಗದಲ್ಲಿ ಹುಡುಗಿಯರು ಹೇಗಿದ್ದಾರೆ ಗೊತ್ತೇನೆ? ಆಪಲ್ 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 ಇದಾಗಿದ ಆಪಲ್ ಅಂದ್ರೆ ಗೊತ್ತ ನಿಂಗೆ? ಸೇಬು ಸೇಬು ಆಗಿದ್ದಾರೆ ಅವರು. ನೀನು ಇದೀಯ ನಮ್ಮ ಟಿಂಬರ್ ಯಾರ್ಡ್ ಮರದ ದಿಮ್ಮೆ ತರ. ಅಲ್ಲೋದ್ರು ಅದೇ ಮರದ ದಿಮ್ಮೆ, ಮನೆಗೆ ಬಂದ್ರು ಇದೇ ದಿಮ್ಮೆ. ದುಂಬೆ ಅಮ್ಮ ಅಪ್ಪ ಅಮ್ಮ ಶಾಂತಿ ಅಮ್ಮ, ಈ ನರಕದಿಂದ ನೀನೇ ನಮ್ಮನ್ ಪಾರ್ ಮಾಡಮ್ಮ. ನಮ್ಮೂರು ಋಷಿಗಳ ತಪೋವನ ಇದ್ದಾಗಿತ್ತು. ಆ ನಮ್ಮ ತಾಯಿಗೆ ನಮ್ಮ ಮೇಲೆ ಏನ್ ಕೋಪ ಬಂತೋ ನಾಕಾಣೆ. ಆ ಬಸವರಾಜ ಕಡೆಯವರು ಬಂದು ನಮ್ಮ ಶಾಂತಿನೂ ಹಾಳಾಯಿತು, ನಮ್ಮ ದೇವಸ್ಥಾನಕ್ಕೆ ವರಮಾನ ಕಮ್ಮಿ ಆಯ್ತು. ಸಂಜೆ ಆದ್ರೆ ದೇವಸ್ಥಾನದ ಕಡೆ ಒಬ್ರು ಸುಳಿಲ್ಲ ಅಂತಾರೆ. ಬಸವರಾಜನ ಕಡೆಯವರು ಅದನ್ನ ಮಾಯಾ ಲೋಕ ಅಂತಾರೆ. ನಿಜ ಹೇಳಬೇಕು ಅಂದ್ರೆ ಅದು ಮೋಸದ ಲೋಕ. ಸರ್ದಾರ್ರಿ, ನಮ್ಮವ್ರು ಎಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿದೆ. ಈ ಕ್ಲಬ್ ಬಂದಾಗ್ಲಿಂದ ನಮ್ಮವ್ರು ಕುಡಿದೇ ಇರೋ ದಿನಾನೇ ಇಲ್ಲ. ರಾತ್ರಿ ಆಯ್ತು ಅಂದ್ರೆ ತೂರಾಡ್ಕೊಂಡು ಮನೆಗೆ ಬರ್ತಾರೆ. ನನ್ನ ನನ್ನ ಮಕ್ಕಳು ದನ ಬಡ್ದಾಗ ಬಡೀತಾರೆ. ಸರ್ದಾರ್ರೆ, ನನ್ನ ಮಗಳು ಮದ್ವೆಗೆ ಅಂತ ಹಣ ಸೇರಿಸಿಟ್ಟಿದ್ದೆ, ಅದನ್ನ ನನ್ನ ತಮ್ಮ ಬಂದು ಬೀಗ ಹೊಡೆದು ಹಣನೆಲ್ಲ ಎತ್ಕೊಂಡು ಹೋಗಿ ಕ್ಲಬ್ ಅಲ್ಲಿ ಕುಡ್ದು ಕುಡ್ದು ಹಾಳಾಗ್ತಿದ್ದಾನೆ. ನಮ್ಮ ಯಜಮಾನ್ರು ಸಂಬಳನೆ ಮನೆಗ್ ತರಲ್ಲ, ದಿನ ಕುಡ್ಕೊಂಡ್ ಬರ್ತಾರೆ, ಕೇಳಿದ್ರೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅವ್ರಿಗೆ ನೀವೇ ಬುದ್ಧಿ ಹೇಳ್ಬೇಕು ಸರ್ದಾರ್ರೆ. ಕೃಷ್ಣಯ್ಯ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಆಯ್ತು ಸರ್. ಏನ್ ಸರ್ದಾರ್ರೆ, ಗುಂ ಕಟ್ಕೊಂಡೇ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀರಾ? ಜನರ ರಕ್ಷಣೆಗೆ ಅಂತ ಇರೋರು ತೂಗುಡಿಸಿರೋದನ್ನ ನೋಡಿ ಎಪ್ಸೋದಕ್ಕೆ ಬಂದಿದ್ದೀವಿ. ಏನ್ ಸ್ವಾಮಿ, ನಾವ್ ಈ ಊರಲ್ಲಿ ಬಾಳ್ಬೇಕು ಬೇಡವ? ಈಗ ಊರ್ಗೆ ಏನಾಗಿದೆ ಅಂತ ಇನ್ಸ್ಪೆಕ್ಟ್ರೆ, ನಮ್ಮ ಊರಿನ ಸಂಪ್ರದಾಯ ಏನು ಅಂತ ಗೊತ್ತು ತಾನೆ? ಯಾರು ಮದ್ಯಪಾನ ಮಾಡ್ಕೂಡ್ದು, ಅದನ್ನ ನಾವು ಇದುವರೆಗೂ ಪಾಲಿಸ್ಕೊಂಡು ಬರ್ತಾ ಇದೀವಿ. ಆದ್ರೆ ಇವತ್ತು ಆ ಬಸವರಾಜ ಕ್ಲಬ್ ಅಂತ ಮಾಡಿ ಜನಗಳನ್ನ ಹಾಳು ಮಾಡಿ ಊರ್ನೇ ಲೂಟಿ ಮಾಡ್ತಾ ಇದ್ದಾನೆ. ನೀವೇನೇ ಆಕ್ಷನ್ ತಗೊಂಡಿದ್ದೀರಿ? ಮೊದ್ಲು ಅವನ ಅರೆಸ್ಟ್ ಮಾಡಿ. ಕಾನೂನು ಅನ್ನೋದು ನಿಮ್ ಮನೆ ಗುಲಾಮ ಅನ್ಕೊಂಡ್ಬಿಟ್ರ? ನೀವ್ ಹೇಳ್ದ ಕೇಳೋದಕ್ಕೆ? ಕ್ಲಬ್ ನಡೆಸೋಕೆ ಬಸವರಾಜು ಸರ್ಕಾರಕ್ಕೆ ಹಣ ಕಟ್ಟಿದಾನೆ, ಲೈಸೆನ್ಸ್ ನೋಡಿದಾನೆ, ಗೊತ್ತೇನು? ನೀವ್ ಹೇಳದಾಗೆ ಬಸವರಾಜ್ ಅನ್ಯಾಯ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರೇನ್ ಒಬ್ಬೊಬ್ರು ಮನೆ ಹತ್ರನು ಹೋಗಿ ಕರೀತಾ ಇದ್ದಾರಾ ಅಥವಾ ಎಳ್ಕೊಂಡು ಬರ್ತಿದ್ದಾರಾ?